ಇನ್ನು ಈ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ಮತ್ತೊಂದು ಸುಲಭ ಸಾಧ್ಯವಾದಂತಹ ದಾನವನ್ನು ಪರಮಾತ್ಮ ಪುರುಷೋತ್ತಮ ಮಾಸದಲ್ಲಿ ವಿಧಾನ ಮಾಡ್ತಾನೆ ಶ್ರೀಮದ್ಭಾಗವತ ದ್ವೈಷ್ಣವ ಯದ್ವಿಜನ್ಮನೆ ಶಕ್ತಿ ವಿಲಂಬೇತ ವಿಲಂಬೇತ ಚಲಮಾಯುರ್ವಿಚಾರಯನ್ ಶ್ರೀಮದ್ಭಾಗವತ ಸಾಕ್ಷಾತ್ ಭಗವದ್ರೂಪಮದ್ಭುತಂ ಯೋ ದದ್ಯಾೈಷ್ಣವ ಯದ್ವಿಜನ್ಮನೆ ಸಕೋಟಿ ಕುಲ ಮುಧ್ಧ ಕ್ಯಪ್ಸರೋಗಣ ಸೇವಿತಃ ವಿಮಾನ ಅಧಿರು ಯೋಗಿ ದುರ್ಲಭಂ ಪಂಡಿತನಾದ ಅಧ್ಯಯನಶೀಲನಾದ ವಿಷ್ಣುಭಕ್ತನಾದ ಬ್ರಾಹ್ಮಣನಿಗೆ ಭಾಗವತ ಗ್ರಂಥದ ದಾನವನ್ನು ಅಥವಾ ಸಚ್ಛಾಸ್ತ್ರದ ಗ್ರಂಥಗಳ ದಾನವನ್ನು ಮಾಡಬೇಕು ಪುಣ್ಯಮನಂತಕಂ ಭಗವತ ಗ್ರಂಥದ ದಾನ ಸಚ್ಚಾಸ್ತ್ರ ಗ್ರಂಥಗಳ ದಾನವನ್ನು ಮಾಡಿದರೆ ಏನು ಪುಣ್ಯ ಪಡಿತೇವೆ ಅದನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲ ಜ್ಞಾನ ಬಂದು ಬಿಡ್ತದೆ ಗರುಡ ಪ್ರಾಣದಲ್ಲಿ ಪರಮಾತ್ಮ ಗರುಡನಿಗೆ ಹೇಳ್ತಾನೆ ವೇದಗಳ ಪುಸ್ತಕವನ್ನು ದಾನ ಮಾಡಿದರೆ ವೈದಿಕವಾದ ಜ್ಞಾನವನ್ನು ಪಡಿತಾನೆ ಮನುಷ್ಯ ಉಳಿದೆಲ್ಲ ದಾನಗಳೇನಿವೆ ಆ ಎಲ್ಲ ದಾನಗಳಿಂದ ಜ್ಞಾನ ಪ್ರತಿಬಂಧಕವಾದ ಪಾಪಗಳು ವಿನಾಶವಾಗತಕ್ಕಂತಹ ಕರ್ಮಗಳನ್ನು ಅನುಷ್ಠಾನ ಮಾಡ್ತಕ್ಕಂತಹ ಯೋಗ್ಯತೆ ಬರ್ತದೆ ಕನ್ಯಾದಾನ ಹಿರಣ್ಯದಾನ ಅನ್ನದಾನ ಈ ಎಲ್ಲ ಏನು ದಾನಗಳಿವೆ ನೋಡಿ ಈ ಎಲ್ಲ ದಾನಗಳನ್ನು ಮಾಡುವುದರಿಂದ ಗಂಗಾ ಸ್ನಾನವನ್ನು ಮಾಡ್ತಕ್ಕಂತಹ ಯೋಗ್ಯತೆ ಬರ್ತದೆ ಯಾತ್ರೆ ಮಾಡ್ತಕ್ಕಂತಹ ಯೋಗ್ಯತೆ ಬರ್ತದೆ ಪರಮಾತ್ಮನಾಗೆ ಪ್ರಿಯರಾದಂತಹ ಜನರ ಸೇವೆಯನ್ನು ಮಾಡ್ತಕ್ಕಂತಹ ಯೋಗ್ಯತೆ ಬರ್ತದೆ ಆ ಗಂಗಾ ಸ್ನಾನ ಬದರಿಯಾದಿ ಕ್ಷೇತ್ರಗಳ ದರ್ಶನ ಮಾಡುವುದರಿಂದ ಜ್ಞಾನ ಪ್ರತಿಬಂಧಕವಾದ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಮನುಷ್ಯ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಭಾಗವತ ಗ್ರಂಥದ ದಾನ ಅಥವಾ ಸಚ್ಛಾಸ್ತ್ರಗಳ ಗ್ರಂಥದ ದಾನವನ್ನು ಮಾಡಿದರೆ ಹಾಗಲ್ಲ ಜ್ಞಾನ ಪ್ರತಿಬಂಧಕವಾದ ಪಾಪಗಳೇ ವಿನಾಶವಾಗಿ ಅವನು ಜ್ಞಾನವನ್ನು ಪಡೆದುಕೊಳ್ತಾನೆ ಶ್ರೇಷ್ಠವಾದದ್ದು ಭಾಗವತ ಪುರಾಣಗಳ ಮಧ್ಯದಲ್ಲಿ ಶ್ರೇಷ್ಠವಾದದ್ದು ಭಾಗವತಕ್ಕಿಂತಲೂ ಶ್ರೇಷ್ಠವಾದದ್ದು ಮೂಲರಾಮಾಯಣ ಪಂಚರಾತ್ರ ಬ್ರಹ್ಮತರ್ಕಗಳು ಅದಕ್ಕಿಂತಲೂ ಶ್ರೇಷ್ಠವಾದದ್ದು ನಾಲ್ಕು ವೇದಗಳು ಆ ನಾಲ್ಕು ವೇದಗಳಿಗಿಂತಲೂ ಶ್ರೇಷ್ಠವಾದದ್ದು ಮಹಾಭಾರತ ಆ ಮಹಾಭಾರತದಲ್ಲಿಯೇ ಶ್ರೇಷ್ಠವಾದದ್ದು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮಗಳು ಈ ಎಲ್ಲ ಸಮಗ್ರ ಶಬ್ದ ಪ್ರಪಂಚವನ್ನೂ ನಿರ್ಣಯ ಮಾಡಿದಂತಹ ಬ್ರಹ್ಮಸೂತ್ರಗಳೇನಿವೆ ಅವು ಸರ್ವಸರ್ವೋತ್ತಮವಾದಂತಹ ಗ್ರಂಥಗಳು ಹೀಗಾಗಿ ಭಾಗವತ ದಾನಕ್ಕಿಂತಲೂ ಹೆಚ್ಚಿನ ಫಲವನ್ನ ಮಹಾಭಾರತ ದಾನವನ್ನ ಮಾಡಿದಾಗ ಮಹಾಭಾರತ ಪುಸ್ತಕ ದಾನವನ್ನ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಫಲವನ್ನ ಗೀತಾ ವಿಷ್ಣು ಸಹಸ್ರನಾಮ ಪುಸ್ತಕಗಳ ದಾನವನ್ನು ಮಾಡಿದಾಗ ಅದಕ್ಕಿಂತಲೂ ಹೆಚ್ಚಿನ ಫಲವನ್ನ ಬ್ರಹ್ಮಸೂತ್ರಗಳ ಶ್ರೀಮದ್ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ದಾನವನ್ನು ಮಾಡಿದಾಗ ಮನುಷ್ಯ ಪಡೆದುಕೊಳ್ತಾನೆ ಪಂಡಿತಾಚಾರ್ಯರು ಹೇಳ್ತಾರಲ್ಲ ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿರ್ತಕ್ಕಂತಹ ಒಂದು ಅಕ್ಷರವನ್ನ ಬರೆದರೆ ಗಂಗಾ ನದಿಯ ತೀರದೊಳಗೆ ವಿಷ್ಣು ಮಂದಿರವನ್ನು ಕಟ್ಟಿಸಿದಂತಹ ಪುಣ್ಯ ಬರ್ತದೆ ಇನ್ನು ಅಷ್ಟೆಲ್ಲ ಅಕ್ಷರಗಳಿರ್ತಕ್ಕಂತಹ ಪುಸ್ತಕವನ್ನು ತಂದು ಬ್ರಾಹ್ಮಣರಿಗೆ ಅಧ್ಯಯನಶೀಲರಾದ ಬ್ರಾಹ್ಮಣರಿಗೆ ನೀಡಿದಾಗ ಅವನಿಗೆ ಬರ್ತಕ್ಕಂತಹ ಪುಣ್ಯಕ್ಕೆ ಎಣೆ ಇರೋದಿಲ್ಲ ಸಾಕ್ಷಾತ್ ಜ್ಞಾನವನ್ನು ಪಡೆದುಕೊಳ್ತಾನೆ ಮತ್ತು ಯಾರು ನಿರಂತರ ಅಧ್ಯಯನದಲ್ಲಿ ಆಸಕ್ತರಾಗಿದ್ದಾರೆ ಅಂತಹವರೆಗೆ ಮಾತ್ರ ಈ ಗ್ರಂಥದಾನವನ್ನು ಮಾಡಬೇಕು ಬಹಳ ಎಚ್ಚರದಿಂದ ಗ್ರಂಥದಾನವನ್ನು ಮಾಡಬೇಕು ಅಂತ ಗರುಡ ಪುರಾಣ ವಿಧಾನ ಮಾಡ್ತದೆ ಇಲ್ಲಿಯೂ ಭಗವಂತ ಹೇಳ್ತಾನೆ ಯೋದದ್ಯಾದ್ ವೈಷ್ಣವಾಯೈವ ಪಂಡಿತಾಯ ದ್ವಿಜನ್ಮನೆ ವೈಷ್ಣವನಾಗಿರಲೇಬೇಕು ನಿರಂತರ ಶಾಸ್ತ್ರಾಧ್ಯಯನದಲ್ಲಿ ಆಸಕ್ತನಾಗಿರುವ ಪಂಡಿತನಾಗಿರಬೇಕು ಸುಮ್ಮನೆ ದಾನವನ್ನು ತೆಗೆದುಕೊಂಡು ಮನೆಯಲ್ಲಿ ಕಪಾಟಿನಲ್ಲಿ ಪುಸ್ತಕವನ್ನು ಎತ್ತಿಡುವವರಿಗೆ ದಾನವನ್ನು ಎಂದಿಗೂ ಮಾಡಬಾರದು ಎಂಬತ್ತು ವರ್ಷದ ಮುದುಕನಿಗೆ ಹದಿನೆಂಟು ವರ್ಷದ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ಏನು ಅನರ್ಥವಾಗ್ತದೆಯೋ ಆ ಕನ್ಯಾದಾನ ಹೇಗೆ ನಿಷ್ಫಲವಾಗ್ತದೆಯೋ ಹಾಗೆ ಅಧ್ಯಯನ ಮಾಡದ ವ್ಯಕ್ತಿಗೆ ಮಾಡಿದಂತಹ ಗ್ರಂಥ ದಾನ ನಿಷ್ಫಲವಾಗಿ ಬಿಡ್ತದೆ ಅಷ್ಟೇ ಅಲ್ಲ ಅನರ್ಥಕಾರಿಯಾಗಿ ಬಿಡ್ತದೆ ಹೀಗಾಗಿ ಅಧ್ಯಯನಶೀಲರಾದ ಬ್ರಾಹ್ಮಣರನ್ನು ಹುಡುಕಿ ಅವರಿಗೆ ಗ್ರಂಥದಾನವನ್ನು ಮಾಡಬೇಕು ಆ ದಾನ ಎಷ್ಟು ಮಹತ್ವದ್ದು ಅಂದರೆ ಭಗವಂತ ಮುಕ್ತಕಂಠದಿಂದ ಪ್ರಶಂಸೆ ಮಾಡ್ತಾನೆ ಕನ್ಯಾದಾನ ಸಹಸ್ರಾಣಿ ವಾಜಪೇಯ ಶತಾ ಚೇತ್ರದಾನು ತುಲಾದಾನು ಯಾ ಚ ಮಹಾದಾನಷ್ಟ ಶ್ರೀ ಯಾಚಭಾಗವತ ದಾನಸ ಕಲಾನ್ನಾರ್ಹಿ ಷೋಡಶಿ ಒಂದು ಸಾವಿರ ಕನ್ಯಾದಾನ ಮಾಡಿ ಬನ್ನಿ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿ ಚೆನ್ನಾಗಿ ಬೆಳೆ ಬೆಳೆತಕ್ಕಂತಹ ಹೊಲಗಳನ್ನು ದಾನ ಮಾಡಿ ಶಾಸ್ತ್ರೋಕ್ತವಾದ ಎಂಟು ಮಹಾದಾನಗಳನ್ನು ಮಾಡಿ ಆ ಎಲ್ಲ ದಾನಗಳು ಭಾಗವತ ದಾನದ ಹದಿನಾರನೆಯ ಒಂದಂಶಕ್ಕೂ ಸಮವಲ್ಲ ಅಂದಮೇಲೆ ಇನ್ನು ಮಹಾಭಾರತ ದಾನಕ್ಕೆ ಬ್ರಹ್ಮಸೂತ್ರಗಳ ದಾನಕ್ಕೆ ಬ್ರಹ್ಮಸೂತ್ರಗಳ ಭಾಷ್ಯದ ದಾನಕ್ಕೆ ಟೀಕಾಗ್ರಂಥಗಳ ದಾನಕ್ಕೆ ಇನ್ನೆಷ್ಟು ಫಲವಿರಬೇಡ ಎಲ್ಲ ದಾನಗಳು ಜ್ಞಾನ ಪ್ರತಿಬಂಧಕವಾದ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳುವ ಕರ್ಮಗಳು ನಮ್ಮಿಂದಾಗುವ ಹಾಗೆ ಮಾಡಿದರೆ ಸಚ್ಚಾಸ್ತ್ರಗಳ ಪುಸ್ತಕಗಳ ದಾನ ಸಾಕ್ಷಾತ್ ಜ್ಞಾನ ಪ್ರತಿಬಂಧಕವಾದ ಪಾಪಗಳನ್ನು ನಾಶ ಮಾಡ್ತದೆ ಯಾತಿ ವೈದಿಕಂ ಅಂತ ಪರಮಾತ್ಮ ಗರುಡ ಪುರಾಣದಲ್ಲಿ ಹೇಳ್ತಾನೆ ವೈದಿಕವಾದ ಜ್ಞಾನವನ್ನು ಶುದ್ಧವಾದ ತತ್ವಜ್ಞಾನವನ್ನು ಅವನು ಪಡೆದುಕೊಳ್ಳುತ್ತಾನೆ ಯತ್ನೇನ ತದ್ದೇಯಂ ವೈಷ್ಣವಾಯ ದ್ವಿಜನ್ಮನೇ ಸಂಭುಷ್ಯ ಹೇಮ ಸಿಂಹಾಸನ ಸ್ಥಿತಂ ಶೀಲನಾದ ಬ್ರಾಹ್ಮಣನನ್ನು ಹುಡುಕಿಕೊಂಡು ಹೋಗಿ ಅವನಿಗೆ ಆದರ ಮಾಡಿ ಗೌರವ ಮಾಡಿ ಅವನಿಗೆ ಪುಸ್ತಕ ದಾನವನ್ನ ಮಾಡಬೇಕು ಬಹಳ ಶ್ರೇಷ್ಠಕರವಾದದ್ದು ಅಧಿಕ ಮಾಸದಲ್ಲಂತೂ ಅತ್ಯಂತ ಹೆಚ್ಚಿನ ಫಲದಾಯಕವಾದದ್ದು ಅವಶ್ಯವಾಗಿ ಮಾಡಲೇಬೇಕಾದಂತಹ ದಾನ ಅದು ಸಚ್ಛಾಸ್ತ್ರಗಳ ಪುಸ್ತಕಗಳ ದಾನ ಶ್ರೀ ಭಾಗವತ ದಾನ